ನಾನು ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 209 ಇವೆಲ್ಲವನ್ನು ಮಹಾಪಿರಮಿಡ್ನ ಮುಖ್ಯವಾದ ಅಂದರೆ ಕಲಶದ ಕಲ್ಲು ಸಮರ್ಪಕವಾದ ರೀತಿಯಲ್ಲಿ ನಿರೂಪಿಸುತ್ತದೆ ಅಲ್ಲವೇ. ಮುಖ್ಯವಾದ ಕಲ್ಲು ಮೊದಲಿಗೆ ಮುಗಿಯಲ್ಪಟ್ಟಿದ್ದು ಕೆಲಸಗಾರರಿಗೆ ಸಮಗ್ರ ರಚನೆಯ ಆದರ್ಶವಾಗಿಯೂ ಮಾದರಿಯಾಗಿಯೂ ಅದೇ, ಮತ್ತು ಅದರ ಮೂಲೆಗಳು ಮತ್ತು ಅನುಪಾತಗಳು ಅದಕ್ಕೆ ಒಗ್ಗಿಕೊಳ್ಳುತ್ತದೆ. ಆದರೆ ನಾವು ಸಿದ್ಧವಾಗಿ ಊಹಿಸಬಹುದಾದುದೇನೆಂದರೆ ಈ ಮೇಲಿನ ಕಲ್ಲು ಸಮಗ್ರ ರಚನೆಯ ಆದರ್ಶವಾಗಿ ಗ್ರಹಿಸಲ್ಪಡುವ ಮೊದಲು ಅದು ನಿರಾಕರಿಸಲ್ಪಡುತ್ತದೆ, ಕಟ್ಟಡದ ನಿರ್ಮಾಪಕರುಗಳಿಂದ ಅಲಕ್ಷಿಸಲ್ಪಡುತ್ತದೆ. ಅದರಲ್ಲಿ ಕೆಲವರು ಅದಕ್ಕೆ ಯಾವುದೇ ಸ್ಥಳವಿಲ್ಲವೆಂದು ಆಲೋಚಿಸಿದರು. ಅದರ 5 ಪಕ್ಕಗಳು, 5 ಮೂಲೆಗಳು ಮತ್ತು 16 ವಿವಿಧ ಕೋನಗಳು ಮೇಲಿನ ಕಲ್ಲಿನ ಅಗತ್ಯ ಬೀಳುವ ವರವಿಗೆ ರಚಿಸಲು ಸೂಕ್ತವಾಗಿರಲಿಲ್ಲ, ಮತ್ತು ಬೇರೆ ಯಾವುದೇ ಕಲ್ಲು ಅದನ್ನು ಮಾಡಲಾಗದು. ಕಟ್ಟಡದ ಕಾರ್ಯವು ಪ್ರಗತಿಯಲ್ಲಿರುವ ಎಲ್ಲ ವರ್ಷಗಳಲ್ಲಿ ಮುಖ್ಯವಾದ ಮೂಲೆಗಲ್ಲು, ಅದರ ಉಪಯೋಗ ಮತ್ತು ಸ್ಥಳದ ಬಗ್ಗೆ ಪರಿಚಯ ಇಲ್ಲದವರಿಗೆ ಕ್ರಿಸ್ತನಿರುವಂತೆ ಎಡುವ ಕಲ್ಲು ಮತ್ತು ಅಪರಾಧದ ಬಂಡೆಯೂ ಆಗಿರುತ್ತದೆ. ಮತ್ತು ಅನೇಕರು ಅವರು ಅದು ದೇವರ ಯೋಜನೆಯಂತೆ ಮೂಲೆಗಲ್ಲಾಗಿ ಉನ್ನತಿಗೆ ಏರಿಸಲ್ಪಡುವ ವರವಿಗೆ ಹಾಗೆಯೇ ಮುಂದುವರಿಯುತ್ತದೆ. ಪಿರಮಿಡ್ನ ಚಿತ್ರಣವು ಸಮರ್ಪಕತೆ ಮತ್ತು ಸರ್ವಸಂಪೂರ್ಣತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ನಮ್ಮೊಡನೆ ದೇವರ ಯೋಜನೆಯ ಸಂಕೇತದೊಡನೆ ಮಾತನಾಡುತ್ತದೆ. ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರ ಲೋಕದಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಒಂದು ಹೊಂದಾಣಿಕೆಯುಳ್ಳ ಕುಟುಂಬವಾಗಿ ಅನೇಕ ತರಗತಿಗಳ ಜೀವಿಗಳಾದವರು ಹೊಂದಾಣಿಕೆಯಾಗದವರು ಇಲ್ಲದಂತಾಗುವರು. Ephesians 1:10-22. ಮಹಾಪಿರಮಿಡ್ನ ಒಳಗಣ ನಿರ್ಮಾಣವು ವಿಮೋಚನೆ ಯೋಜನೆಯು ರೂಪರೇಖೆಯಾಗಿದೆ. ಹೌ ದ ಇಂಟರ್ನಲ್ ಕನ್ಸ್ಟ್ರಕ್ಷನ್ಸ್ ಆಫ್ ದ ಗ್ರೇಟ್ ಪಿರಮಿಡ್ ಔಟ್ಲೈನ್ಸ್ ದ ಪ್ಲಾನ್ ಆಫ್ ರಿಡೆಂಪ್ಷನ್. ಈ ಮಹಾರಚನೆಯ ಹೊರಗಣ ಸಾಕ್ಷ್ಯವು ಈ ರೀತಿಯಲ್ಲಿ ಸಂಪೂರ್ಣವಾಗುವಾಗ ಮತ್ತು ದೇವರ ಲಿಖಿತ ಪ್ರಕಟಣೆಯ ಪ್ರಕಾರ ಅದರ ಒಳಗಣ ನಿರ್ಮಾಣವು ಇನ್ನೂ ಹೆಚ್ಚು ಅದ್ಭುತವಾಗಿದೆ. ಅದರ ಹೊರಗಣ ರೂಪವು ದೇವರ ವಿಮೋಚನೆಯ ಸಂಪೂರ್ಣ ಯೋಜನೆಯನ್ನು ವಿವರಿಸುವಾಗ ಅದರ ಒಳಗಣ ನಿರ್ಮಾಣವು ಆ ಯೋಜನೆಯ ಪ್ರತಿಯೊಂದು ಪ್ರಮುಖ ಲಕ್ಷಣವನ್ನು ಅದು ಯುಗದಿಂದ ಯುಗಕ್ಕೆ ಅದರ ಭವ್ಯವಾದ ಮತ್ತು ಸಂಪೂರ್ಣವಾದ ನೆರವೇರುವಿಕೆಯ ತನಕ ಅಭಿವೃದ್ಧಿ ಹೊಂದಿಕೊಂಡುವಂತೆ ಗುರುತಿಸುತ್ತದೆ ಮತ್ತು ವಿವರಿಸುತ್ತದೆ. ಇಲ್ಲಿ ವಿವಿಧ ಮಟ್ಟದಲ್ಲಿರುವ ಅಥವಾ ಸಮತಲದಲ್ಲಿರುವ ಕಲ್ಲುಗಳು ನಮ್ಮ ಶಿರಸ್ಸಾಗಿರುವ ಕ್ರಿಸ್ತನ ಅಧೀನದಲ್ಲಿದ್ದುಕೊಂಡು ದೇವರ ಪರಿಪೂರ್ಣ ಚಿತ್ತಕ್ಕನುಗುಣವಾಗಿರುವುದನ್ನು ಪ್ರತಿನಿಧಿಸುತ್ತದೆ ಎಂಬುದನ್ನು ನಾವೀಗಾಗಲೇ ಪರಿಶುದ್ಧ ಗ್ರಂಥದ ಸಾಕ್ಷ್ಯದಲ್ಲಿ ಕಂಡುಕೊಂಡಿದ್ದೇವೆ. ಕೆಲವರು ಮಾನವ ಸಮತಲದಲ್ಲಿ ಸಮರ್ಪಕತೆ ಹೊಂದಿಕೊಂಡರೆ ಮತ್ತೆ ಕೆಲವರು ಆತ್ಮೀಕ, ದೈವಿಕ ಮತ್ತು ಸ್ವಾಭಾವಿಕ ಸಮತಲದಲ್ಲಿ ಸಮರ್ಪಕತೆ ಹೊಂದಿಕೊಳ್ಳುತ್ತಾರೆ. ಹೀಗಾಗಿ ಅರಸನ ಕೊಠಡಿಯ ನೆಲವನ್ನು ಕಲ್ಲಿನ ಕೆಲಸದ 50ನೆಯ ಪಥವೆಂದು, ರಾಣಿಯ ಕೊಠಡಿಯು 70ನೆಯ ಪಥವೆಂದು, ಮತ್ತು ಮೊದಲನೆಯ ಏರು ಮಾರ್ಗದ ಕೆಳಗಣ ಅಂತ್ಯವು ಬೆಣೆಯಿಂದ ವಿಸ್ತರಿಸಿದ್ದಾದರೆ ಈಗ ತೋರುವಂತೆ ಪಿರಮಿಡ್ನ ತಳದ ಸಾಲನ್ನು ಮುಟ್ಟುತ್ತದೆ. ಹೀಗಾಗಿ ಅದರ ತಳದ ಸಾಲಿನಿಂದ ಪಿರಮಿಡ್ನ ಮೇಲ್ಭಾಗವು ಎಲ್ಲ ಮಾನವರಿಗಾಗಿ ಒದಗಿಸಿರುವ ದೇವರ ರಕ್ಷಣಾ ಯೋಜನೆಯ ಅಥವಾ ಪಾಪ ಮತ್ತು ಮರಣದಿಂದ ಮೇಲಕ್ಕೆತ್ತುವ ಸಂಕೇತವಾಗಿ ನಿಂತುಕೊಂಡಿರುವಂತೆ ತೋರುತ್ತದೆ. ತಳದ ಸಾಲು ಈ ರೀತಿಯಲ್ಲಿ ಸಾಂಕೇತಿಕ ಇಸ್ರಾಯೇಲ್ಯರಿಗೆ ದೇವರ ವಾಗ್ದಾನದ ದಿನಾಂಕವನ್ನು ದೃಢೀಕರಿಸುವ ದಿನಕ್ಕೆ ಮೇಲಕ್ಕೆತ್ತುವ ಅಥವಾ ರಕ್ಷಿಸುವ ಪ್ರಕ್ರಿಯೆಗೆ ಅನುಗುಣವಾಗಿದೆ ಎಂಬುವಂಥದ್ದೇ.